ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ಹಿಂದೂಗಳು, ಹಿಂದೂ ಧರ್ಮ, ಹಿಂದೂ ದೇವಸ್ಥಾನ ಹಾಗೂ ಸ್ವಾಮಿಗಳು ಇದನ್ನ ವಿರೋಧಿಸೋದೆ ಕೆಲವರಿಗೆ ಪಾಪ ಹೊಟ್ಟೆಪಾಡು. ಅವರು ಧರ್ಮವನ್ನ ನಂಬೋದಿಲ್ಲ, ಇನ್ನೊಬ್ಬರ ನಂಬಿಕೆಗೂ ಬೆಲೆ ಕೊಡೋದಿಲ್ಲ. ಏನಾದರೂ ಒಂದು ಕಿತಾಪತಿಗಳು ನಡೀತಾನೆ ಇರುತ್ತೆ. January 22 ಅಯೋಧ್ಯದಲ್ಲಿ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇಡೀ ದೇಶ ಖುಷಿಯಲ್ಲಿದೆ. ಇನ್ನೊಂದು ತುಂಬಾ ಖುಷಿ ಕೊಟ್ಟ ವಿಷಯ ಏನಂದ್ರೆ, ಹಿಂದೂಗಳು ಜಾತಿ ಭೇದವನ್ನ ಬಿಟ್ಟು ರಾಮ ಮಂದಿರದ ನಿರ್ಮಾಣವನ್ನ ಎದುರು ನೋಡ್ತಾ ಇದೆ. ಹಿಂದೂಗಳ ಈ ಒಗ್ಗಟ್ಟು ಹಾಗೆಯೇ ರಾಮ ಮಂದಿರದ ನಿರ್ಮಾಣ ಇದನ್ನು ಕೆಲವರು ನೋಡಿ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಪದೇ ಪದೇ ಹಿಂದೂಗಳನ್ನ ಕೆಣಕುವ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್, ಕಾಂಗ್ರೆಸ್ ಬಣ್ಣದ ಜಿತೇಂದ್ರ ಆವಾದ್ ಅನ್ನೋನು ರಾಮ ಮಾಂಸಾಹಾರಿ, ಕುರಿಗಳನ್ನು ತಿಂತಾನೆ ಅಂತ ಬೊಗಳಿದ. ಇದೇ ಮಾತನ್ನ ಅನ್ಯ ಮತದ ಬಗ್ಗೆ ಆಡ್ತಿದ್ದಿದ್ರೆ ಈತ ಜೀವಂತವಾಗಿ ಇರ್ತಾ ಇದ್ನ ಹೇಳಿ? ಹಿಂದೂಗಳು ಏನು ಮಾಡೋದಿಲ್ಲ ಅನ್ನುವ ಧೈರ್ಯದಿಂದ ಇಂತಹ ಹೇಳಿಕೆಗಳನ್ನ ಕೊಡೋದು. ಇದರ ಮಧ್ಯೆ ಈಗ ಇನ್ನೊಂದು ಹೊಸ ಆಟ ಶುರುವಾಗಿದೆ. ಅಪಪ್ರಚಾರ ಮತ್ತು ಸುಳ್ಳು ಸುದ್ದಿಗಳನ್ನ ಹರಡಿ ಹಿಂದೂಗಳ ಒಗ್ಗಟ್ಟನ್ನ ಮುರಿಯೋದು. ದುರಂತ ಅಂದ್ರೆ ಇಂತಹ ಸುಳ್ಳು ಸುದ್ದಿ ಹಬ್ಬಿದ್ದು ಶೃಂಗೇರಿ ಮಠದ ಬಗ್ಗೆ, ಶೃಂಗೇರಿ ಮಠದ ಸ್ವಾಮಿಗಳ ಬಗ್ಗೆ. ಶೃಂಗೇರಿ ಮಠದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ನಾನ್ ನೋಡ್ದ ಹಾಗೆ ಯಾವತ್ತೂ ಕೂಡ ಮಾಧ್ಯಮದ ಮುಂದೆ ಬಂದು ರಾಜಕೀಯ ಮಾತು ಆಡಿಲ್ಲ, ಯಾವ ಪ್ರಚೋದನೆಗಳು ಕೂಡ ಕೊಟ್ಟಿಲ್ಲ. ತಾವಾಯ್ತು, ತಮ್ಮ ಧರ್ಮದ ಕೆಲಸ ಆಯ್ತು ಅಂತಿದ್ದ ಸ್ವಾಮಿಗಳು. ಇಂತಹ ಸ್ವಾಮಿಗಳ ಬಗ್ಗೆ ಒಂದು ಸುದ್ದಿ ಬರುತ್ತೆ. ಕೆಲ ಧರ್ಮದ್ವೇಷಿಗಳು, ಹಿಂದೂ ಧರ್ಮವನ್ನ ದ್ವೇಷಿಸುವವರು ಸೋಷಿಯಲ್ ಮೀಡಿಯಾದಲ್ಲಿ dainikjagran.com ಅನ್ನುವ ಹೆಸರಿನ ವೆಬ್ಸೈಟ್ನಲ್ಲಿ ಶೃಂಗೇರಿ ಶಾರದಾ ಪೀಠದ ಪ್ರಸ್ತುತ ಅಧಿಪತಿಗಳಾದ ಶ್ರೀ ಭಾರತೀರ್ಥ ಮಹಾಸ್ವಾಮಿಗಳ ಫೋಟೋ ಹಾಗೂ ಅದರ ಪಕ್ಕದಲ್ಲಿ ಪವಿತ್ರ ರಾಮನ ಪ್ರತಿಷ್ಠಾಪನಾ ಮಹೋತ್ಸವವನ್ನ ವಿರೋಧಿಸ್ತಾ ಇದ್ದಾರೆ ಅನ್ನುವ ಅರ್ಥ ಬರುವ ಹಾಗೆ ಸುದ್ದಿ ಹಾಕ್ತಾರೆ. ರಾಮ ಮಂದಿರದ ಬಗ್ಗೆ ಇದುವರೆಗೂ ಕೂಡ ಶೃಂಗೇರಿಯ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಒಂದೇ ಒಂದು ಮಾತು ಕೂಡ ಆಡಿಲ್ಲ. ಅಂಥವರು ಅಯೋಧ್ಯದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ವಿರೋಧಿಸ್ತಾರೆ ಅನ್ನುವ ಅರ್ಥದಲ್ಲಿ ಪೋಸ್ಟ್ ಮಾಡ್ತಾರೆ. ಇದು ಶೃಂಗೇರಿ ಮಠದ ಗಮನಕ್ಕೆ ಬರುತ್ತೆ. ಶೃಂಗೇರಿಯ ಸ್ವಾಮಿಗಳು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಕರೆದು ಎಲ್ಲ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಆಸ್ತಿಕ ಜನರೆಲ್ಲರ ಗಮನಕ್ಕೆ ಒಂದು ಮುಖ್ಯವಾದ ವಿಷಯ. ಸುಮಾರು 500 ವರ್ಷಗಳ ಸುದೀರ್ಘವಾದ ಹೋರಾಟದ ನಂತರ ಶ್ರೀರಾಮಚಂದ್ರನ ಅವತಾರ ಕ್ಷೇತ್ರವಾದ ಪವಿತ್ರ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನಿಗೆ ಭವ್ಯವಾದ ದೇವಸ್ಥಾನದ ನಿರ್ಮಾಣವು ನೆರವೇರಿ ಇದೇ ಶೋಭಕೃತ್ ಪುಷ್ಯ ಶುಕ್ಲಾದ್ವಾದಶಿ 22/1/2024 ಸೋಮವಾರದಂದು ಪ್ರಾಣ ಪ್ರತಿಷ್ಠಾ ಮಹೋತ್ಸವವು ಅತ್ಯಂತ ವೈಭವೋಪೇತವಾಗಿ ಸಂಪನ್ನಗೊಳ್ಳಲಿದೆ. ಈ ವಿಷಯವು ಸಮಸ್ತ ಆಸ್ತಿಕ ಸ್ತೋಮಕ್ಕೂ ಆನಂದದಾಯಕವಾಗಿದೆ. ಆದರೆ ಇಂತಹ ಸಂದರ್ಭದಲ್ಲಿ ಕೆಲವರು ಧರ್ಮದ್ವೇಷಿಗಳು ಸಾಮಾಜಿಕ ಜಾಲತಾಣದಲ್ಲಿ www.dainikjagran.com ಎಂಬ ಹೆಸರನ್ನು ಉಪಯೋಗಿಸಿಕೊಂಡು ಶೃಂಗೇರಿ ಶಾರದಾ ಪೀಠದ ಪ್ರಸ್ತುತ ಅಧಿಪತಿಗಳಾದ ಪರಮಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಛಾಯಾಚಿತ್ರದ ಜೊತೆಗೆ ಶ್ರೀಗಳು ಈ ಪವಿತ್ರ ಪ್ರತಿಷ್ಠಾಪನಾ ಮಹೋತ್ಸವವನ್ನು ವಿರೋಧಿಸ್ತಾ ಇದ್ದಾರೆ ಎಂಬ ಅರ್ಥವು ಬರುವ ಹಾಗೆ ಸಂದೇಶವನ್ನು ಹಾಕಿ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಇಂಥ ಯಾವುದೇ ಸಂದೇಶವನ್ನು ನೀಡಿರುವುದಿಲ್ಲ. ಇದು ಕೇವಲ ಧರ್ಮದ್ವೇಷಿಗಳಾದ ಕೆಲವರು ಮಾಡುತ್ತಿರುವ ಮಿಥ್ಯ ಪ್ರಚಾರವೇ ಸರಿ. ಆದ್ರಿಂದ ಆಸ್ತಿಕ ಮಹಾಜನರು ಯಾವುದೇ ಕಾರಣಕ್ಕೆ ಇಂಥ ಅಪಪ್ರಚಾರಗಳಿಗೆ ಬೆಲೆಯನ್ನ ಕೊಡಬಾರದು. ಹಾಗೆಯೇ ದಕ್ಷಿಣ ನ್ಯಾಯ ಶೃಂಗೇರಿ ಶಾರದಾ ಪೀಠದ ಅಧಿಕೃತವಾದ www.sri.gerai.net ಎಂಬ ವೆಬ್ಸೈಟ್ನಲ್ಲಿ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟವಾದ ವಿಷಯಗಳನ್ನು ಮಾತ್ರವೇ ಪ್ರಾಮಾಣಿಕವಾಗಿ ಪರಿಗಣಿಸಬೇಕೆಂದು ಈ ಮೂಲಕ ನಿವೇದಿಸುತ್ತಿದ್ದೇವೆ.
ಶಾರದಾ ಪೀಠಂ ಯೂಟ್ಯೂಬ್ ಚಾನಲ್ ಮೂಲಕ ಕಳೆದ ದೀಪಾವಳಿಯ 12/1/2023 ಸಂದರ್ಭದಲ್ಲಿ ಈ ಪವಿತ್ರ ಪ್ರಾಣ ಪ್ರತಿಷ್ಠಾ ಮಹೋತ್ಸವವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಶ್ರೀರಾಮ ತಾರಕ ಮಹಾಮಂತ್ರವನ್ನ ಜಪಿಸುವಂತೆ ಎಲ್ಲಾ ಆಸ್ತಿಕರಿಗೂ ಶೃಂಗೇರಿ ಜಗದ್ಗುರುಗಳು ಸಂದೇಶವನ್ನ ನೀಡಿದ್ರು. ಅದನ್ನ ಅನುಸರಿಸಿ ಆಸ್ತಿಕರು ಅತ್ಯಧಿಕ ಸಂಖ್ಯೆಯಲ್ಲಿ ಮಂತ್ರ ಜಪವನ್ನ ಮಾಡ್ತಾ ಇರೋದು ಈ ಸಂದರ್ಭದಲ್ಲಿ ಗಮನಾರ್ಹವಾಗಿದೆ. ಹಾಗೆಯೇ ಅತ್ಯಂತ ಪವಿತ್ರವೂ ಅಪರೂಪವೂ ಆದ ಈ ಪ್ರಾಣ ಪ್ರತಿಷ್ಠಾ ಮಹೋತ್ಸವದ ಸಂದರ್ಭದಲ್ಲಿ ಎಲ್ಲ ಆಸ್ತಿಕರು ಯಥಾಯೋಗ್ಯವಾಗಿ ಭಾಗವಹಿಸಿ ಶ್ರೀರಾಮನ ಪರಿಪೂರ್ಣ ಕೃಪೆಗೆ ಪಾತ್ರರಾಗಿ ಕೃತಾರ್ಥರಾಗಬೇಕೆಂದು ಜಗದ್ಗುರು ಮಹಾಸ್ವಾಮಿಗಳವರು ಆಶೀರ್ವದಿಸಿದ್ದಾರೆ. ಆಡಳಿತಾಧಿಕಾರಿಗಳು ಶ್ರೀಮಠ ಶೃಂಗೇರಿ. ಹೀಗೆ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಟ್ಟು ಶೃಂಗೇರಿ ಮಠ ಗೊಂದಲಕ್ಕೆ ತೆರೆ ಎಳೆದಿದೆ. ಹಿಂದೂಗಳೇ, ಸೋಷಲ್ ಮೀಡಿಯಾದಲ್ಲಿ ಬರುತ್ತಿರೋದು ಎಲ್ಲ ಸತ್ಯ ಆಗಿರೋದಿಲ್ಲ. ಯಾವುದನ್ನಾದರೂ ಒಂದ್ಸಲ ಚೆಕ್ ಮಾಡಿಕೊಳ್ಳೋದು ಉತ್ತಮ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.